ಮತ್ತೊಂದು ವಿಷಯ ಏನಂದ್ರೆ, ಇವತ್ತು ನನ್ನ ಫ್ರೆಂಡ್ಸ್ ಬಗ್ಗೆ ನಾನು ಮಾತಾಡಿದೆ, ನನ್ನ ಕುಟುಂಬದ ಬಗ್ಗೆ ನಾನು ಮಾತಾಡಲೇಬೇಕು. ನಾವ್ ಯಾವುದೇ ಒಂದು ಡಿಸಿಷನ್ ತಗೊಂಡ್ರು ಜೀವನದಲ್ಲಿ ನಮ್ಮ ಕುಟುಂಬದವ್ರು ಅದಕ್ಕೆ 100% ಸಾಥ್ ಕೊಟ್ರೇನೆ ಆ ಕೆಲಸ ಚೆನ್ನಾಗಾಗೋದು. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅತ್ತೆ ಮಾವ ಮತ್ತೆ ನನ್ನ ತಮ್ಮ ಧ್ರುವ. ಸೊ ಇವರೆಲ್ಲರೂ ನಾನು ತತ್ಸಮ ತದ್ಭವ ಮಾಡ್ತಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ನನಗಿಂತ 10 ಖುಷಿ ಪಟ್ರು. ಅವರ ಸಪೋರ್ಟ್ ಯಾವ ರೀತಿ ಅನ್ನೋದನ್ನ ನೀವು ಇವತ್ತು ನೋಡ್ತಾ ಇದ್ದೀರಾ. ಸೊ ದಿಸ್ ಇಸ್ ದ ಸಪೋರ್ಟ್ ಯು ಆರ್ ಸೀಯಿಂಗ್, ದಿಸ್ ಇಸ್ ದ ಸಪೋರ್ಟ್ ಐ ಆಲ್ವೇಸ್ ಗಾಟ್. ಸೊ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅಂಡ್ ಇವತ್ತು ವೇದಿಕೆ ಮೇಲೆ ನನಗೋಸ್ಕರ ಬಂದಿರೋ ಇಬ್ಬರು ವ್ಯಕ್ತಿ ಇದ್ದಾರೆ, ಒಂದು ಧ್ರುವ, ಇನ್ನೊಂದು ಧನು. ಇಟ್ ವಾಸ್ ಜಸ್ಟ್ ಒನ್ ಫೋನ್ ಕಾಲ್. ನಮ್ಮ ಟ್ರೇಲರ್ ಲಾಂಚ್ ಇದೆ, ನೀನು ಬರಬೇಕು ಅಂತ ಹೇಳಿದ ಒಂದು ಮಾತಿಗೆ ಬೆಲೆ ಕೊಟ್ಟು ನಮ್ಮ ಒಂದು ಟೀಮ್ಗೆ, ಚಿರುಗೆ, ಎಲ್ರಿಗೂ ಮರ್ಯಾದೆ ಕೊಟ್ಟು ಇವರಿಬ್ರು ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ವಿಶಾಲ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ, ಹೌದು ತುಂಬ ಕಾಟ ಕೊಟ್ಟಿದ್ದೀನಿ, ತುಂಬ ರಿಸ್ಟ್ರಿಕ್ಷನ್ಸ್ ಹಾಕಿದ್ದೆ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ದೆ. ಬಟ್ ಅದನ್ನೆಲ್ಲ ಮೀರಿ ಒಂದು ನಟಿಗೆ ಇಂಥ ಒಂದು ಡೈರೆಕ್ಟರ್ ಸಿಕ್ಕಿದ್ರೆ, ಇಂಥ ಒಂದು ಕಮ್ಬ್ಯಾಕ್ ಸಿಕ್ಕಿದ್ರೆ, ಐ ಥಿಂಕ್ ದೇರ್ ಇಸ್ ನಥಿಂಗ್ ಲೈಕ್ ದಿಸ್. ನನ್ನ ಒಂದು 10 ಪ್ಲಸ್ ಕೆರಿಯರಲ್ಲಿ ನನ್ನನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನನಗೋಸ್ಕರನೇ ಬರೆದಿರೋ ಪಾತ್ರ, ಅದನ್ನ ಇನ್ನು ಸೂಪರ್ ಆಗಿ ಡೈರೆಕ್ಟ್ ಮಾಡಿ ಇಟ್ ಈಸ್ ಮೇಡ್ ಇಟ್ ಲುಕ್ ಈವನ್ ಬೆಟರ್ ಆನ್ ಸ್ಕ್ರೀನ್. ಸೊ ಥ್ಯಾಂಕ್ ಯು ಟು ದಿ ಎಂಟೈರ್ ಟೀಮ್ ಆಫ್ ತತ್ಸಮ ತದ್ಭವ ಫಾರ್ ಆಲ್ವೇಸ್ ಬೀಯಿಂಗ್ ಅ ಸಪೋರ್ಟ್. ಅಂಡ್ ಅಷ್ಟೇ ಅಲ್ಲ, ನಾ ಹ್ಯಾವ್ ಟು ಟಾಕ್ ಅಬೌಟ್ ಸ್ಫೂರ್ತಿ ಅಂಡ್ ಚೇತನ್. ಯಾಕಂದ್ರೆ ನಾವು ಪನ್ನ ಪ್ರೊಡ್ಯೂಸ್ ಮಾಡ್ತೀನಿ ಅಂದಿದ ತಕ್ಷಣ ಒಂದ್ ಕೈ ಚಪಾಳೆ ತಟ್ಟಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಅವರು ಬೆನ್ನೆಲುಬಾಗಿ ನಿಂತಿದ್ದು ಸ್ಫೂರ್ತಿ ಮತ್ತೆ ಚೇತನ್ ಆಸ್ ಆರ್ ಕೋ ಪ್ರೊಡ್ಯೂಸರ್ಸ್. ಸೊ ಅವರಿಬ್ರು ಇಲ್ದೇ ಇದ್ರೆ ಐ ಡೋಂಟ್